ವಿಧಾನಸಭೆಯಲ್ಲಿ ಹೊಂದಾಣಿಕೆ ರಾಜಕಾರಣದ ಬಗ್ಗೆ ಒಂದಿಷ್ಟು ಚರ್ಚೆಗಳು ನಡೆದಿವೆ ಇವತ್ತು ನೀವು ಅಡ್ಜಸ್ಟ್ಮೆಂಟ್ ಹೊಂದಾಣಿಕೆ ರಾಜಕಾರಣ ಮಾಡ್ತಿರಬಹುದು ಅಂತ ಯತ್ನಾಳು ಆರೋಪವನ್ನು ಮಾಡಿದ್ದಾರೆ ಅದಕ್ಕೆ ಮುಖ್ಯಮಂತ್ರಿಗಳು ತಿರುಗೇಟ್ ಕೊಟ್ಟು ನನ್ನ ಜೀವನದಲ್ಲಿ ನಾನು ಮಾಡ್ಕೊಂಡಿಲ್ಲ ಹೊಂದಾಣಿಕೆಯನ್ನು ಯಾರಾದರೂ ಸಾಬೀತು ಮಾಡಿದ್ರೆ ರಾಜಕೀಯ ನಿವೃತ್ತಿ ತೊಗೋತೀನಿ ಅಂತ ಅವ್ರು ಚಾಲೆಂಜ್ ಹಾಕಿದ್ದಾರೆ ಅವರು ಮಾಡ್ಕೊಳ್ಳೋದೇ ಇರಬಹುದು ಬಟ್ ಅದು ಸಾಬೀತು ಮಾಡೋಕ್ಕಾಗಲ್ಲ ಯಾರಿಗೂ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದಾದರೆ ಓಪನ್ ಆಗಿಯೇ ಮಾಡ್ಕೋತೀವಿ ಕದ್ದು ಮುಚ್ಚಿ ಮಾಡ್ಕೊಳ್ಳಲ್ಲ ಅಂತ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಹೇಳ್ತಾರೆ ಸರ್ ಇಲ್ಲಿ ನೀವೇನು ಏನು ಬೆಂಕಿ ಹಚ್ಚಿದ್ರು ಬೆಂಕಿ ಹತ್ತದಿಲ್ಲ ನೀವು ಪಾಪ ಎಷ್ಟೇ ಎದ್ ನಿಂತ್ಕಂದ್ರು ಕೂಡ ಎಷ್ಟೇ ಕಿರ್ಚಾಡಿದ್ರು ಕೂಕಾಡಿದ್ರು ಕೂಡ ನಿಮ್ಮನ್ನು ಮಾಡಲ್ಲ ಅಡ್ಜಸ್ಟ್ಮೆಂಟ್ ಆಗೈತೆ ಗೊತ್ತಾಯ್ತು ನಿಮ್ಮ ಅಡ್ಜಸ್ಟ್ಮೆಂಟ್ ಯಾರ ಜೊಡನೆ ಆಗ ನಾ ಆಗೋದಿಲ್ಲ ಅಂತ ನಿಮ್ಮಲ್ಲಿ ವಿಶ್ವಾಸ ಯಾಕೈತೆ ಅಂದ್ರೆ ನೀವು ಯಾರ ಜೊಡನೆ ಅಡ್ಜಸ್ಟ್ಮೆಂಟ್ ಆಗೈತೆ ನನ್ನ ರಾಜಕೀಯ ಜೀವನದಲ್ಲಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸೇ ಮಾಡಿಲ್ಲ ಒಬ್ಬರ ಜೊತೆಲೂ ಕೂತ ಇಲ್ಲಿ ಮಿನಿಸ್ಟ್ರಿಗೆ ಅನೇಕ ಕೆಲವರು ಮಿನಿಸ್ಟ್ರಿಗಳಿದ್ದಾರೆ ಚೀಫ್ ಮಿನಿಸ್ಟ್ರಿ ಮಿನಿಗೆ ಯಾವ ಮಿನಿಸ್ಟ್ರಿಗೆ ಮನೆಗೆ ಯಾವತ್ತಾರು ಹೋಗಿದ್ದೀನಿ ಹೇಳಿ ನೋಡೋಣ ನಾನು ವಿರೋಧ ಪಕ್ಷದಲ್ಲಿರುವಾಗ ಯಡಿಯೂರಪ್ಪನವರು ನಾವು ಒಟ್ಟಿಗೆ ಬಂದದ್ದು ಅವತ್ತಿನಿಂದ ಇವತ್ತಿನವರಿಗೆ ವಿರೋಧ ಪಕ್ಷದವ್ರ ಜೊತೆಯಲ್ಲಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡಿದ್ದೀನಿ ಅಂತ ಸಾಬೀತು ಮಾಡಿದ್ರೆ ಅವತ್ತೇ ರಾಜಕೀಯದಿಂದ ನಿವೃತ್ತಿ ಆಗ್ಬೋದು ನನ್ನ ಜೀವನದಲ್ಲಿ ಇವತ್ತನೂರಿಗೆ ಕೆಲಸ ಮಾಡಿಲ್ಲ ನಾವು ಸ್ವಲ್ಪ ದಿವಸ ಸರ್ಕಾರ ನಡೆಸಿದೀವಿ ಸಮ್ಮಿಶ್ರ ಸರ್ಕಾರವು ಒಂದು ಲಾಟ್ರಿ ಮುಖ್ಯಮಂತ್ರಿ ಆಗೋ ಮಾಡಿದೀವಿ ಆದ್ರೆ ಸರ್ಕಾರ ನಡೆಸಬೇಕಾದ್ರು ಸಮಸ್ಯೆಗಳು ಅನ್ನೋದು ನಾನು ಅರ್ಥಕೊಂಡಿದ್ದೀನಿ ಅದ್ರಲ್ಲಿ ತಕರಾರಿಲ್ಲ ಆಮೇಲೆ ನಾವು ಏನು ಅಡ್ಜಸ್ಟ್ಮೆಂಟ್ ರಾಜಕೀಯ ಅಂತ ನಾವೇನು ಈಗ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾದ್ರೆ ಓಪನ್ ಆಗಿ ಮಾಡ್ಕೊಂಡಿದ್ದೀವಿ ಕದ್ದು ಮುಚ್ಚು ನಾವೇನು ಮಾಡ್ಕೊಂಡಿಲ್ಲ ಅಧ್ಯಕ್ಷರೇ ನಾವೇನು ರಾಜಕೀಯ ನಾವು ಯಾವ ಮುಖ್ಯಮಂತ್ರಿ ಅಡ್ಜಸ್ಟ್ಮೆಂಟೇ ಆಗಿಲ್ಲ ಅಂತನ ಅಥವಾ ಸಾಬೀತು ಮಾಡೋಕ್ಕಾಗಲ್ಲ ಅಂತನಾ ವಿಧಾನಸಭೆ ಚುನಾವಣೆಯ ಫಲಿತಾಂಶ ಒಂದು ಭರ್ತಿ ಎರಡು ತಿಂಗಳಾಗಿದೆ ಆದರೆ ಬಿಜೆಪಿ ಮಾತ್ರ ಈವರೆಗೂ ವಿಪಕ್ಷ ನಾಯಕ ಆಯ್ಕೆ ಆಗಿಲ್ಲ ದೆಹಲಿ ಕಡೆ ನೋಡಿ ನೋಡ್ ಸಾಕಾಗಿ ಎಲ್ಲರೂ ಈಗ ಸಾಮೂಹಿಕ ನಾಯಕತ್ವದ ಜಪ ಮಾಡೋಕೆ ಶುರು ಮಾಡಿದ್ದಾರೆ ಇದಕ್ಕೆ ಪೂರಕವಾಗಿ ನಾವು ಪಿಯ ಎಲ್ಲಾ ಶಾಸಕರು ಸದನದಲ್ಲಿ ಸಮರ್ಥವಾಗಿ ವಿರೋಧ ಪಕ್ಷವಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀವಿ ಕಾಂಗ್ರೆಸ್ ಸರ್ಕಾರದ ಯಾವ ರಾಜಕಾರಣಿ ಅಥವಾ ಮಂತ್ರಿಗಳ ಜೊತೆಯೂ ಹೊಂದಾಣಿಕೆಯ ರಾಜಕೀಯ ಮಾಡಿಕೊಂಡಿಲ್ಲ ಅಂತ ಟ್ವೀಟ್ ಮಾಡಿದ್ದಾರೆ ಯತ್ನಾಳ್ ಅವರು ಈ ಮಧ್ಯೆ ವಿಪಕ್ಷ ನಾಯಕನ ಆಯ್ಕೆ ಕುರಿತಂತೆ ಸದನದಲ್ಲಿ ಸ್ವಾರಸ್ಯಕರ ಚರ್ಚೆ ಆಯಿತು ಕುಮಾರಸ್ವಾಮಿಯೇ ವಿಪಕ್ಷ ನಾಯಕನಾಗುವಂತಿದೆ ಅಂತ ದೇವೇಗೌಡ ಮತ್ತು ಲಕ್ಷ್ಮಣ ಸವದಿ ಬಿಜೆಪಿ ಕಾಲಿಡಿದರು ನಾಗಮಂಗಲದ ಸಾರಿಗೆ ಸಿಬ್ಬಂದಿ ಆತ್ಮಹತ್ಯೆ ಪ್ರಕರಣ ವಿಡಿಯೋ ಏನೇನು ಹಾಕ್ಕೊಂಡಿದ್ರು ಅದೊಂದು ಸಣ್ಣದಾಗಿ ಏನೋ ಟ್ವಿಸ್ಟ್ ಅಂತೆ ಇದನ್ನ ಕಾಂಗ್ರೆಸ್ನವರು ವಿಡಿಯೋ ರಿಲೀಸ್ ಮಾಡಿದ್ದಕ್ಕೆ ಶಾಸಕ ಸುರೇಶ್ ಗೌಡ ಈಗ ನಾಗಮಂಗಲ ಪೊಲೀಸರ ವಿರುದ್ಧ ಎಲ್ಲರಿಗೂ ದೂರು ಕೊಟ್ಟಿದ್ದಾರೆ ಖಾಸಗಿ ವ್ಯಕ್ತಿಗಳಿಗೆ ಈ ಸಿ ಸಿ ಟಿ ವಿ ಫುಟೇಜನ್ನು ಹೇಗೆ ಕೊಟ್ಟರು ಪೊಲೀಸ್ನವರು ಅಂತ ಅವ್ರದ್ದು ವಾದ ಆಲ್ ರೈಟ್ ಆತ್ಮಹತ್ಯೆಗೆ ಯತ್ನಿಸಿದ್ದ ಜಗದೀಶ್ ಸಾರಿಗೆ ಸಿಬ್ಬಂದಿ ಈಗ ಚೇತರಿಸ್ಕೊಂಡಿದ್ದಾರೆ ಅವ್ರು ವಾರ್ಡರ್ ಶಿಫ್ಟ್ ಮಾಡಿದ್ದಾರೆ ನಾಳೆ ಸಿ ಐ ಡಿ ಅವ್ರ ಅವ್ರ ಹತ್ರ ಒಂದು ಹೇಳಿಕೆಯನ್ನು ಪಡ್ಕೋಬೋದು ಅಂತ ಹೇಳ್ತಿದ್ದಾರೆ ರಾಹುಲ್ ಗಾಂಧಿ ಸಂಸತ್ ಸದಸ್ಯತ್ವ ಅನರ್ಹತೆ ಖಂಡಿಸಿ ಕಾಂಗ್ರೆಸ್ ಇವತ್ತು ದೇಶವ್ಯಾಪಿ ಪ್ರತಿಭಟನೆ ನಡೆಸಿತು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕಾಂಗ್ರೆಸ್ ನಾಯಕರು ಮೌನ ಪ್ರತಿಭಟನೆ ನಡೆಸಿದರು ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಸಚಿವರು ಸಂಸದರು ಶಾಸಕರು ಭಾಗಿಯಾದರು ಬಾಯಿಗೆ ಕಪ್ಪು ಪಟ್ಟಿ ಧರಿಸಿ ಭಿತ್ತಿಪತ್ರ ಹಿಡಿದು ಕೇಂದ್ರದ ವಿರುದ್ಧ ಪ್ರತಿಭಟನೆ ನಡೆಸಿದರು ಅದಾನಿ ಹಗರಣ ಪ್ರಶ್ನಿಸಿದ ಒಂದೇ ಒಂದೇ ಕಾರಣಕ್ಕೆ ರಾಹುಲ್ ಗಾಂಧಿಯನ್ನು ಅನರ್ಹಗೊಳಿಸಲು ಕೇಂದ್ರ ಷಡ್ಯಂತ್ರ ರೂಪಿಸಿತು ಈ ದೇಶದಲ್ಲಿ ಭ್ರಷ್ಟಾಚಾರವನ್ನು ಯಾರೊಬ್ರು ಪ್ರಶ್ನೆ ಮಾಡಬಾರದು ಅಂತ ಅವರು ಭ್ರಷ್ಟಾಚಾರ ಪ್ರಶ್ನೆ ಮಾಡಬಾರದು ಯಾರು ಹೇಳಿಲ್ಲ ಹೇಳಿದ್ರೆ ಯಾರು ಕೇಳೋದೂ ಇಲ್ಲ ಈ ದೇಶದಲ್ಲಿ ನನಗೆ ಕಾಂಗ್ರೆಸ್ ಪ್ರತಿಭಟನೆ ಮಾಡಿ ತಪ್ಪು ಸರಿ ಅವ್ರ ನಾಯಕರನ್ನು ಅವ್ರು ಡಿಫೆಂಡ್ ಮಾಡ್ಕೊಳ್ಳೋಕೆ ಮಾಡ್ಕೋಬಹುದು ಇಷ್ಟ ಬಟ್ ಅದಾನಿ ಹೆಗಡೆ ಪ್ರಶ್ನಿಸಿದ ರಾಹುಲ್ ಗಾಂಧಿನ ಅನರ್ಹಗೊಳಿಸೋದಕ್ಕೆ ಕೇಂದ್ರ ಸರ್ಕಾರ ಷಡ್ಯಂತ್ರ ಹೇಗೆ ದಟ್ ಮೀನ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಗುಜರಾತ್ ಹೈಕೋರ್ಟ್ ಜೊತೆನೆ ಒಳ ಒಪ್ಪಂದ ಹೊಂದಾಣಿಕೆ ಮಾಡ್ಕೊಂಡು ಷಡ್ಯಂತ್ರ ಮಾಡ್ತಾ ಯಾರ ಜೊತೆ ಮಾಡಿದೆ ಆಲ್ ರೈಟ್ ಯಾರ ಜೊತೆ ಇಟ್ ಇಸ್ ಎ ಕೇಸ್ ಆಫ್ ಜುಡಿಷಿಯರಿ ಅಲ್ಲಿ ನಮ್ಗೆ ಹಿನ್ನಡೆ ಆಗ್ತಾ ಇದೆ ವಿ ನೀಡ್ ಟು ಫೈಟ್ ಇಟ್ ಅಂತ ಒಬ್ಬರು ಹೇಳ್ತಾ ಇಲ್ಲ ನೀವು ಅದಕ್ಕೆ ರಾಜಕೀಯವಾಗಿ ಹೇಳ್ತಾ ಇದ್ದೀರಿ ಅದನ್ನ ಆಲ್ ರೈಟ್ ಹಾಗಾದ್ರೆ ಕೇಂದ್ರ ಸರ್ಕಾರ ಹಾಗಾದ್ರೆ ಗುಜರಾತ್ ಹೈಕೋರ್ಟ್ ಜೊತೆ ಸೇರ್ಕೊಂಡು ರಾಹುಲ್ ವಿರುದ್ಧ ಷಡ್ಯಂತ್ರ ಮಾಡಿದ್ದಾರೆ ಅಂತ ಡಿ ಕೆ ಶಿವಕುಮಾರ್ ಸ್ಟೇಟ್ಮೆಂಟ್ ಕೊಡ್ಲಿ ನೋಡಣ ಯಾರು ಷಡ್ಯಂತ್ರ ಹೀಗೆ ಬೇರೆ ತರ ನನಗೆ ಅದ ಅರ್ಥ ಆಗ್ತಿಲ್ಲ ಅನರ್ಹತೆ ಮಾಡಿದ್ದೌದು ಬಟ್ ಗುಜರಾತ್ ಹೈಕೋರ್ಟ್ ತೀರ್ಪು ಸರಿಯಾಗಿ ಬಂದಿದ್ದರೆ ಕಿತ್ಕೊಂಡು ಹೋಗ್ತಿರ್ಲಿಲ್ವ ಅದು ಅನರ್ಹತೆ ತೀರ್ಪು ನನ್ನ ಮನಸ್ಸು ಹಾಂ ಅದೇನಪ್ಪ ಅದು ಕೇಂದ್ರ ಸರ್ಕಾರ ಕೊನೆಗೂ ಟೊಮೆಟೊಗೆನೋ ಮೂಗುದಾರ ಹಾಕತ್ತಂತೆ ಹೇಗೆ ಅಂದರೆ ಕರ್ನಾಟಕ ಮಹಾರಾಷ್ಟ್ರ ಆಂಧ್ರದ ಮಂಡಿಯಿಂದ ಟೊಮೊಟೊ ಕರ್ಸು ಖರಿದಿಸ್ಬಿಡ್ತಾರಂತೆ ಅದಕ್ಕೆ ನಫೆಟು ಎಲ್ಲರಿಗೂ ಹೇಳಿಬಿಟ್ಟಿದಾರಂತೆ ಅಲ್ಲ ಇವ್ರು ಹೇಳಿಬಿಟ್ಟು ತಕ್ಷಣ ನಮ್ಮ ರಾಜ್ಯದಿಂದ ಕೊಡಬೇಕಲ್ಲ ನಾವು ಟೊಮೆಟೋನ ನಾಳೆ ನಮ್ಮ ರೇಟ್ ಜಾಸ್ತಿ ಆದರೆ ಯಾರು ಕೊಡ್ತಾರಂತೆ ನಮ್ಮಲ್ಲೇ ಬೇಕಲ್ಲ ಹಾ ನಮ್ಮಲ್ಲೇ ರೇಟ್ ಇದ್ದರೆ ನಮ್ಮ ರೈತರು ಅವ್ರಿಗೆ ಯಾಕೆ ಕೊಡಬೇಕು ಅಷ್ಟೊಂದು ಎಕ್ಸಸ್ ಇದ್ದಂಗೆ ಇಲ್ಲ ನಮ್ಮಲ್ಲೂ ಏನೋ ಭಾಳ ಆಗಸ್ಟ್ ಹೊತ್ತಿಗೆ ಇಳಿಬೋದು ಅಂತ ಕೆಲವರು ಲೆಕ್ಕಾಚಾರ ಇಂಥ ರೈತರು ಟೊಮೊಟೊ ಕಳತನ ಆಗ್ತಿರೋದನ್ನು ನೋಡಿ ಹಗಲು ರಾತ್ರಿ ತಮ್ಮ ಹೊಲಗಳನ್ನು ಕಾಯಿಕೊಳ್ಳೋ ಪರಿಸ್ಥಿತಿ ಬಂದಿದೆ ಹಿಮಾಚಲದಲ್ಲಿ ಸತತ ಮೂರನೇ ದಿನವೂ ಮಳೆ ಇದೆ ಆದರೆ ಸುರಿದ ಮಳೆ ಈಗ ಸ್ವಲ್ಪ ಬಿಡುಗಡೆ ಕೊಟ್ಟಂಗೆ ಕಾಣಿಸ್ತಿದೆ ಪ್ರವಾಹ ಭೂಕುಸಿತ ಮಾತ್ರ ಮುಂದುವರೆದಿದೆ ಸಾವು ನೋವು ಕೂಡ ಅದೇ ಮುಂದುವರೆದಂಗಿದೆ ಮೊದಲ ಹತ್ತು ದಿನದಲ್ಲಿ ಇನ್ನೂರು ಆರರಷ್ಟಕ್ಕೂ ಹೆಚ್ಚು ಶೇಕಡ ಹೆಚ್ಚು ಮಳೆಯಾಗೋಗಿದೆ ಆಲ್ ರೈಟ್ ಸೋಲನ್ ಸಿರ್ಮೌರ್ ಸಿಮ್ ಶಿಮ್ಲಾ ಇಲ್ಲೆಲ್ಲ ಕಡೆಯೂ ಮಳೆ ಆದಂಗಿದೆ ಉತ್ತರಾಖಂಡಲ್ಲಿ ಹರಿಯಾಣಲ್ಲಿ ಪಂಜಾಬಲ್ಲಿ ಮಾತ್ರ ರಣಮಳೆ ಮುಂದುವರೆದಿದೆ ಪಂಜಾಬ್ನಲ್ಲಿ ನದಿ ಆರ್ಭಟಗಳು ಜಾಸ್ತಿಯಾಗಿದೆ ಮೂನಕ್ ಬಳಿಯ ಡ್ಯಾಮ್ ಮೂರು ಕಡೆ ಬಿರ್ ಬಿಟ್ಟುಬಿಟ್ಟಿದೆ ಆಲ್ ರೈಟ್ ಅಂಬಾಲನಲ್ಲಿ ಸಚಿವ ಅನಿಲ್ ವಿಜ್ ಮನೆಗೆ ನೀರು ನುಗ್ಗಿದೆ ನುಗ್ಗತ್ತೆ ಅದಕ್ಕೇನು ಗೊತ್ತಾ ದೆಹಲಿಯಲ್ಲಿ ಯಮುನೆ ಉಗ್ರ ರೂಪ ತಾಳಿದೆ ಎಪ್ಪತ್ತೆಂಟರ ನಂತರ ಈ ಪ್ರಮಾಣದಲ್ಲಿ ಅದಕ್ಕೆ ನೀರು ಬಂದಿರಲಿಲ್ಲವಂತೆ ಅದು ಎಲ್ಲ ರೆಕಾರ್ಡನ್ನು ಮುರಿದುಬಿಟ್ಟಿದೆ ಬೆಂಗಳೂರಿನಲ್ಲಿ ಎಂದಿನಂತೆ ಕಣ್ಣಾಮುಚ್ಚಾಲೆ ಆಟ ಮಳೆ ಮತ್ತು ಬಿಸಿಲು ಕೊಪ್ಪಳ ತುಮಕೂರು ಕೋಲಾರದಲ್ಲಿ ಮಾತ್ರ ಒಂದಿಷ್ಟು ಮಳೆ ಬಂದಂಗಿದೆ ನಾಲ್ಕು ದಿನಗಳ ಬಳಿಕ ಅಮರನಾಥ ಯಾತ್ರೆ ಮತ್ತೆ ಶುರುವಾಗಿದೆ ಇವತ್ತು ಪಹಲ್ಗಾಮ್ ಬಳಿ ಐವರು ಯಾತ್ರಾರ್ಥಿಗಳು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಇನ್ನು ಉತ್ತರಾಖಂಡ್ನ ರಾಣಾಚೆಟ್ಟಿ ಪ್ರಾಂತ್ಯದಿಂದ ಹುನಗಂಧದ ಕಮತೆಗಿಯ ಯಾತ್ರಾರ್ಥಿಗಳು ತಮಗಾಗ್ತಾ ಇರುವ ಅನುಭವವನ್ನು ಹಂಚಿಕೊಂಡಿದ್ದಾರೆ ನಾವು ಸದ್ಯಕ್ಕೆ ಸುರಕ್ಷಿತವಾಗಿದ್ದೀವಿ ಅಂತ ತಿಳಿಸಿದ್ದಾರೆ ಅಮರನಾಥ ಯಾತ್ರೆಗೆ ತೆರಳಿದ್ದ ನಲವತ್ತ ಮಂದಿ ಕನ್ನಡಿಗರು ಭಾರಿ ಅಪಾಯದಿಂದ ಪಾರಾಗಿದ್ದಾರೆ ಜಮ್ಮುವಿನಿಂದ ದೆಹಲಿಗೆ ಬರುವಾಗ ಕುರುಕ್ಷೇತ್ರದಲ್ಲಿ ಬಸ್ ಮಳೆ ನೀರಿನಲ್ಲಿ ಅರ್ಧಕ್ಕೆ ಮುಳುಗಡೆಯಾಗಿತ್ತು ಅಗ್ನಿಶಾಮಕ ಪಡೆ ಹರಸಾಹಸ ಮಾಡಿ ಎಲ್ಲರನ್ನ ರಕ್ಷಣೆ ಮಾಡಿದ್ದಾರೆ ಕೊನೆಗೆ ಎಲ್ಲರೂ ಕಷ್ಟಪಟ್ಟು ದೆಹಲಿ ತಲುಪಿದ್ದಾರೆ ಸುರಪುರದ ನಾಲ್ವರು ಸುರಕ್ಷಿತವಾಗಿ ಅಮರನಾಥನ ದರ್ಶನ ಮಾಡಿದ್ದಾರೆ ಇನ್ನು ಬೆಂಗಳೂರಿನಲ್ಲಿ ಭಾರಿ ದುರಂತವೊಂದು ತಪ್ಪಿದೆ ಚೇಲ್ನಿಂದ ಗೆ ಹೊರಟಿದ್ದ ಪ್ರೀಮಿಯರ್ ಒನ್ ಎ ವಿಮಾನದಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಳ್ತು ವಿಮಾನ ಟೇಕ್ ಆಫ್ ಆದ ಬಳಿಕ ನೋಸ್ ಲ್ಯಾಂಡಿಂಗ್ ಗೇರ್ ಕೆಲಸ ಮಾಡಿಲ್ಲ ಇದನ್ನು ಗಮನಿಸಿದ ಪೈಲಟ್ ವಿಮಾನವನ್ನು ಕೂಡಲೇ ಚೇಲ್ಗೆ ಮರಳಿಸಿದ್ದಾರೆ ಎಮರ್ಜೆನ್ಸಿ ಲ್ಯಾಂಡಿಂಗ್ ವೇಳೆ ವಿಮಾನದ ಮುಂದಿನ ಚಕ್ರಗಳು ಓಪನ್ ಆಗಲಿಲ್ಲ ಹೀಗಾಗಿ ನಿಯಂತ್ರಣ ತಪ್ಪಿ ವಿಮಾನ ಮುಂದಕ್ಕೆ ಮುಗ್ಗರಿಸಿತು ಆದರೆ ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ actually, brilliant landing. ಅವನು ಫೋಮ್ ಸಿಕ್ಕೋವರೆಗೆ ಬೇಕಿಂಗೆತ್ಕೊಳ್ಳುತ್ತೆ ಅಂತೆಲ್ಲ ಹಾಕಿದ್ದಾರೆ ಅದನ್ನು ನೋ ಸಪ್ಪ ಇಟ್ಕೊಂಡು ಅಪಾಯಿಂಟ್ಗೆ ಬಂದ್ಮೇಲೆ ಹೀ ನೋಸ್ ಡೌನ್ ಡೇಟ್ ಬ್ರಿಲಿಯಂಟ್ ವೆರಿ ಗುಡ್ ಲ್ಯಾಂಡಿಂಗ್ ಏನೂ ಆಗಿಲ್ಲ ಪುಣ್ಯ ಆ್ಯಂಬುಲೆನ್ಸ್ ಚಾಲಕನೊಬ್ಬ ಸಿಕ್ಕಾಪಟ್ಟೆ ಲೈಟೆಲ್ಲ ಹಾಕೊಂಡು ಬಂದಿದ್ದಾನೆ ಟ್ರಾಫಿಕ್ನವ್ರು ಪಾಪ ಜಾಗ ಕೊಟ್ಟಿದ್ದಾರೆ ಪೊಲೀಸ್ನವರೆಲ್ಲ ಆಮೇಲೆ ನೋಡಿದ್ರೆ ಸಿಗ್ನಲ್ ದಾಟಿದ್ಮೇಲೆ ಹೋಗಿ ಗಾಡಿ ನಿಲ್ಲಿಸ್ಬಿಟ್ಟು ಬಜ್ಜಿ ಬೋಂಡ ತಿಂತಿದ್ದಂತೆ ಎಲ್ಲ ಆಗಿರೋದೆಲ್ಲ ಹೈದರಾಬಾದಲ್ಲಿ ಪೊಲೀಸ್ನವ್ರು ಕಂಡು ಹಿಡಿದು ನೋಡಿದ್ರೆ ಗಾಡಿಯಲ್ಲಿ ಯಾರೂ ಇರಲಿಲ್ಲ ಕೊನೆಗೆ ಒಂದು ವಾರ್ನ್ ಮಾಡಿ ವಿಡಿಯೋ ಎಲ್ಲ ಮಾಡಿ ದೂರ ಕೊಟ್ಟಿದ್ದಾರೆ ನನ್ನ ಪ್ರಕಾರ ದೂರಲ್ಲ ಕೇಸ್ ಹಾಕ್ಬಿಟ್ಟು ಒಳಕ್ ಹಾಕ್ಬೇಕು ಇವ್ರನ್ನೆಲ್ಲ ಹೇಳ್ತೀನಿ ಹಂಗೆ ಮಾಡೋವ್ರನ್ನ ನಿಜವಾಗ್ಲೂ ಕರ್ಕೊಂಡು ಅನುಮಾನ ಹೌದೌದು ಮಕಾಮೂತಿ ನೋಡಿದ್ರೆ ಒಳಗಾಕ್ಬೇಕು ಅವ್ರನ್ನ ಅರೆಸ್ಟ್ ಮಾಡಿ ಸ್ಟ್ರೈಟ್ ಒಳಗೆ ಕಳಿಸ್ಬಿಡ್ಬೇಕು ಒಂದು ನಾಲ್ಕು ನಾಲ್ಕು ದಿನಕ್ಕೆ ಯಾರು ಮಾಡ್ತಾರೋ ಡ್ರೈವರ್ ಡ್ರೈವರ್ಗೂ ड्राइवर है तुम मारे हॉस्पिटल लेके जाना जी सायरन मारे तो मैं वहाँ क्लियरेंस दिया तुम उधर आना हो तो तुम यहाँ आके ये चाय भजी मिर्ची भजी खा रहे नहीं मारना ना तुम्हारा नहीं मिले इंस्ट्रक्शन कौन ना किसको कौन है पेशेंट कौन है बोलो सब अच्छे में बात कर रहे हैं